ಕಡೆ ಸಮಯದ ಅಭಾವ ನಾವು ಬಹಳ ತಡವಾಗಿ ಬಂದಿದ್ದೀವಿ ಆದರೂ ಗ್ರಾಮದ ಸಮಸ್ತ ತಂದೆ ತಾಯಂದಿರು ನಮ್ಮೆಲ್ಲರಿಗೆ ಈ ಒಂದು ಪಂಚರತ್ನ ರಥಯಾತ್ರೆಯ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದೇವೆ ತಾವೆಲ್ಲ ಅತ್ಯಂತ ಅಭಿಮಾನದಿಂದ ನಮಗೇನು ಸ್ವಾಗತ ಕೋರಿದ್ದೀರಿ ನಮಗೆ ನನ್ನ ಹೃದಯ ತುಂಬಿದ ಗೌರವಪೂರ್ವಕವಂತ ವಂದನೆಗಳನ್ನು ಸಲ್ಲಿಸಲು ಬಯಸ್ತಾ ಇದ್ದೇನೆ ಇವತ್ತು ಇಲ್ಲಿ ನೀವು ನಿಮ್ಮ ಒಂದು ಪ್ರಾಥಮಿಕ ಶಾಲಾ ಕಟ್ಟಡದ ದುರಸ್ತಿ ಬಗ್ಗೆ ಪತ್ರ ಇಟ್ಕೊಂಡಿದ್ದೀರಿ ಅದೇ ರೀತಿ ರೈತರ ಹೊಲಗಳಿಗೆ ಹೋಗ್ತಕ್ಕಂಥದಕ್ಕೆ ರಸ್ತೆ ಕೆಲಸ ಆಗಬೇಕು ಮತ್ತು ಬಾಬು ದೇವೇಂದ್ರ ಹೆಸರಂದರೆ ಒಂದು ಸಮುದಾಯ ಭವನ ಇದು ತಾವೇನು ಕೇಳ್ತಾ ಇದ್ರೆ ಹೆಣ್ಣುಮಕ್ಕಳಿಗೋಸ್ಕರವಾಗಿ ನಮ್ಮ ಸ್ತ್ರೀ ಶಕ್ತಿ ಸ್ವಸಹಾಯ ಗುಂಪುಗಳಿಗೆ ಇವತ್ತು ಒಂದು ಸಮುದಾಯ ಭವನ ನೀವು ಕೆಲಸ ಮಾಡ್ಕೊಂಡು ಬೇಕಾಗಿದೆ ಇದು ಇವತ್ತು ನಮ್ಮ ಪಂಚರತ್ನ ಕಾರ್ಯಕ್ರಮ ಅಂತಕ್ಕಂಥದ್ದು 5 ಯೋಜನೆಗಳನ್ನು ತರಬೇಕು ಅಂತ ಇದ್ದೇವೆ ಜಾರಿಗೆ ತರಲಿಕ್ಕೆ ಈ ಎಲ್ಲಾ ಕಾರ್ಯಕ್ರಮಗಳು ಇದರಲ್ಲಿ ಸೇರಿರ್ತಕ್ಕಂಥ ಯೋಜನೆಗಳು ಅದಷ್ಟೇ ಅಲ್ಲ ಪ್ರತಿ ಗ್ರಾಮ ಪಂಚಾಯತಿ ಕೇಂದ್ರಗಳಲ್ಲಿ ಎಲ್ಕೆಜಿಯಿಂದ 12ನೇ ತರಗತಿಯವರೆಗೆ ಕನ್ನಡ ಮತ್ತು ಇಂಗ್ಲಿಷ್ ಮಾಧ್ಯಮದ ಶಾಲೆಗಳನ್ನು ಪ್ರಾರಂಭ ಮಾಡಬೇಕು 30 ಹಾಸಿಗೆಗಳನ್ನು ಒಳಗೊಂಡಂತಹ ಆಸ್ಪತ್ರೆಗಳನ್ನು ಪ್ರತಿ ಗ್ರಾಮ ಪಂಚಾಯತಿಯಲ್ಲಿ ಕಟ್ಟತಕ್ಕಂಥದ್ದು ಮತ್ತು ರೈತರು ಸಾಲಗಾರರು ಆಗದೇ ಇರತಕ್ಕಂಥ ರೀತಿಯಲ್ಲಿ ಹೊಸ ಯೋಜನೆಗಳನ್ನು ಈ ರಾಜ್ಯದಲ್ಲಿ ತರಬೇಕು ಅಂತ ನಾವು ರೈತರು ಸಾಲ ಮನ್ನಾ ಮಾಡೋದ್ರಿಂದ ರೈತರಿಗೆ ಏನು ಶಾಶ್ವತವಾದ ನೆಮ್ಮದಿ ದೊರಕಲ್ಲ ಮತ್ತೆ ಸಾಲಗಾರರಾಗ್ತಾರೆ ಆ ಹಿನ್ನೆಲೆಯಲ್ಲಿ ರೈತರಿಗೆ ಸಾಲಗಾರರಾಗದೇ ಇರತಕ್ಕಂಥ ಹಲವಾರು ರೀತಿಯ ಯೋಜನೆಗಳನ್ನು ತರ್ತಾ ಇದ್ದೇವೆ ಅದೆಲ್ಲವನ್ನ ನಾನು ವಿವರಣೆ ಕೊಡ್ಲಿಕ್ಕೆ ಹೋದರೆ ಒಂದು 2-3 ಗಂಟೆಗಳ ಕಾಲ ಮಾತಾಡಬೇಕು ಅದಷ್ಟೇ ಅಲ್ಲ ನಮ್ಮ ಹಳ್ಳಿಯ ಹೆಣ್ಣು ಮಕ್ಕಳೇನಿದ್ದೀರಿ ಮತ್ತು ಯುವಕರೇನಿದ್ದೀರಿ ನಿಮಗೆ ಉದ್ಯೋಗದ ತೊಂದರೆಗಳೇನಿದೆ ಅದಕ್ಕೆ ಪ್ರತಿಯೊಂದು ಗ್ರಾಮ ಪಂಚಾಯತಿ ಕೇಂದ್ರಗಳಲ್ಲಿ ನಿಮಗೆ ತರಬೇತಿಗಳನ್ನು ಹಲವಾರು ರೀತಿಯಲ್ಲಿ ಕೊಟ್ಟು ಸರ್ಕಾರದಿಂದ ಹಣವನ್ನು ಕೊಡೋದ್ರ ಮುಖಾಂತರ ನೀವು ಯಾವುದೇ ಸಾಲಕ್ಕೆ ಒಳಗಾಗದೆ ಸ್ವಂತ ದುಡಿಮೆಯಿಂದ ಸ್ವಾವಲಂಬಿಗಳಾಗಿ ಬದುಕಲಿಕ್ಕೆ ಹಲವಾರು ರೀತಿಯ ಯೋಜನೆಗಳನ್ನು ಇವತ್ತು ತರ್ತಕ್ಕಂಥದ್ದು ಮತ್ತೊಂದು ಯೋಜನೆ ಇದೆ ಈ ಪಂಚರತ್ನ ಕಾರ್ಯಕ್ರಮದಲ್ಲಿ ಮನೆಗಳು ಯಾರಿಗಿಲ್ಲ ಎಲ್ಲರಿಗೂ ಒಂದು ಹೊಸ ಬಡಾವಣೆಗಳನ್ನು ರಚನೆ ಮಾಡಿ ಮನೆ ನಿವೇಶನ ಮತ್ತು ಮನೆಗಳನ್ನು ಕಟ್ಟಿಕೊಡ್ತಕ್ಕಂಥ ಕಾರ್ಯಕ್ರಮವನ್ನು ಇಡೀ ರಾಜ್ಯದಲ್ಲಿ ತರಬೇಕು ಅನ್ನೋದು ಮತ್ತೊಂದು ಪ್ರಮುಖವಾದ ಕಾರ್ಯಕ್ರಮ ಮತ್ತು ಸ್ತ್ರೀ ಶಕ್ತಿ ಸ್ವಸಹಾಯ ಗುಂಪುಗಳೇನಿದೆ ತಾವೇನು ಸಾಲ ಮಾಡಿಕೊಂಡಿದ್ದೀರಿ ಆ ಸಾಲವನ್ನ ಸರ್ಕಾರ ರಚನೆಯಾದ ಒಂದು 24 ಗಂಟೆಯಲ್ಲಿ ಸ್ತ್ರೀ ಶಕ್ತಿ ಸ್ವಸಹಾಯ ಗುಂಪಿನ ಸಾಲವನ್ನ ಒಂದು ಬಾರಿ ಸಂಪೂರ್ಣ ಮನ್ನಾ ಮಾಡಬೇಕು ಅಂತಕ್ಕಂಥದ್ದು ಪ್ರಮುಖವಾದ ನಿರ್ಧಾರ ಮಾಡಿಕೊಳ್ತೇವೆ 65 ವರ್ಷ ಮೇಲ್ಪಟ್ಟಂತ ಎಲ್ಲ ರಾಜ್ಯದ ಪ್ರತಿ ಕುಟುಂಬದ ತಂದೆ ತಾಯಿಗಳು ಕೊನೆಗಾಲದಲ್ಲಿ ಹಲವಾರು ಸಮಸ್ಯೆಗಳಿಂದ ಬದುಕಲಿಕ್ಕೆ ನೋವು ಅನುಭವಿಸ್ತಾರೆ ಅದಾಗಬಾರದು ಅಂತಕ್ಕಂಥ ದೃಷ್ಟಿಯಿಂದ ಅವರು ಬದುಕಿರೋವರೆಗೆ 5,000 ರೂಪಾಯಿಗಳ ಗೌರವಧನವನ್ನು ತಂದೆ ತಾಯಿಗಳಿಗೆ ಕೊಡ್ತಕ್ಕಂಥ ಒಂದು ಪ್ರಮುಖ ಯೋಜನೆ ಮತ್ತೆ ವಿಧವಾ ವೇತನ ಮತ್ತು ತಾಯಿ ಯಾರು ಮದುವೆ ಆಗಿಲ್ಲದೆ ಇರ್ತಕ್ಕಂಥ ಹೆಣ್ಣುಮಕ್ಕಳಿಗೆ ಈಗ 800 ರೂಪಾಯಿ ಬರ್ತಾ ಇದೆ ಅದನ್ನು ತಿಂಗಳಿಗೆ 2,500 ರೂಪಾಯಿ ಕೊಡ್ತಕ್ಕಂಥದ್ದು ಅವರ ಬದುಕಿಗೆ ಒಂದು ಅನುಕೂಲ ಆಗಬೇಕು ಅಂತಕ್ಕಂಥ ಮತ್ತೊಂದು ಪ್ರಮುಖ ಯೋಜನೆ ರೈತರಿಗೆ ವ್ಯವಸಾಯಕ್ಕೆ 24 ಗಂಟೆ ವಿದ್ಯುತ್ ಶಕ್ತಿಯನ್ನು ಗ್ರಾಮೀಣ ಪ್ರದೇಶದಲ್ಲಿ ಕೊಡಬೇಕು ಅಂತಕ್ಕಂಥದ್ದು ಮತ್ತೊಂದು ರೈತರಿಗೋಸ್ಕರವಾಗಿ ಒಂದು ಯೋಜನೆ ತರಬೇಕು ಅಂತ ಇದ್ದೇವೆ ರೈತರು ಪ್ರತಿ ವರ್ಷ ಬೇಸಾಯಕ್ಕೆ ಹೊರಟಾಗ ಮಳೆಗಾಲದಲ್ಲಿ ನೀವು ಬ್ಯಾಂಕ್ಗಳಿಗೆ ಹೋಗಿ ಸಾಲ ಮಾಡಬೇಕಾದ ಅವಶ್ಯಕತೆ ಇಲ್ಲ ಇನ್ನು ಮುಂದಿನ ದಿನಗಳಲ್ಲಿ ಪ್ರತಿ ಬೇಸಾಯಕ್ಕೆ ಹೋಗ್ತಕ್ಕಂಥ ಮಳೆ ಪ್ರಾರಂಭ ಆದ ತಕ್ಷಣವೇ ನಿಮ್ಮ ಅಕೌಂಟ್ಗೆ ಪ್ರತಿ ವರ್ಷ 10,000 ರೂಪಾಯಿಗಳ ಎಕರೆಗೆ 1 ಎಕರೆ ಭೂಮಿ ಇದ್ರೆ 1,00,000 ರೂಪಾಯಿಗಳನ್ನ ಸರ್ಕಾರವೇ ನಿಮಗೆ ಹಣ ಕೊಡ್ತೀವಿ ಎಕರೆಗೆ 10,000 ರೂಪಾಯಿ ತರ ಸರ್ಕಾರ ಬಿತ್ತನೆ ಬೀಜ ಮತ್ತು ರಸಗೊಬ್ಬರ ಖರೀದಿ ಸರ್ಕಾರವೇ ಕೊಡ್ತಕ್ಕಂಥ ಒಂದು ಹೊಸ ಕಾರ್ಯಕ್ರಮ ತಂದುಕೊಡ್ತಾ ಇದ್ದೆ ಅದರಿಂದ ಇವತ್ತು ಈ ಪಂಚರತ್ನ ರಥಯಾತ್ರೆಯ ಕಾರ್ಯಕ್ರಮವೇ ಈ ನಾಡಿನಲ್ಲಿ ಪ್ರತಿಯೊಂದು ಕುಟುಂಬಗಳು ನೆಮ್ಮದಿಯಿಂದ ಬದುಕಬೇಕು ಭೂಮಿ ಹಿಂದೆ ಇರ್ತಕ್ಕಂಥವ್ರಿಗೂ ಹಲವಾರು ರೀತಿಯ ಯೋಜನೆಗಳನ್ನು ತರ್ತಾ ಇದ್ದೇವೆ ಕೂಲಿ ಕೆಲಸಕ್ಕೆ ಹೋಗ್ತಕ್ಕಂಥವ್ರಿಗೆ ಅದರಿಂದ ಒಂದು ಬಾರಿ ಜನತಾದಳವನ್ನ ಭತ್ತದ ಹೊರಗೊತ್ತಿರ್ತಕ್ಕಂಥ ಮಹಿಳೆ ಗುರುತಿನ ಹೊರತು ನಮ್ಮ ಹನುಮಂತಪ್ಪನವರನ್ನ ಮುಂದಿನ ಮೇ ತಿಂಗಳಲ್ಲಿ ನಡೆಯತಕ್ಕಂಥ ವಿಧಾನಸಭೆ ಚುನಾವಣೆಯಲ್ಲಿ
ಒಂದು ಬಾರಿ ತಾವು ಆಶೀರ್ವಾದ ಮಾಡಿ ಪರೀಕ್ಷೆ ಮಾಡಿ ಇವತ್ತು ರೈತರ ಸಾಲ ಮನ್ನಾಗೆ ಇದ್ದಂತ 14 ತಿಂಗಳಲ್ಲಿ 25,000 ಕೋಟಿ ಹಣವನ್ನ ಬಿಡುಗಡೆ ಮಾಡಿಕೊಟ್ಟಿದ್ದೇವೆ ಅದೇ ರೀತಿಯಲ್ಲಿ ಪ್ರತಿ ಕುಟುಂಬಗಳ ಬದುಕಿಗೆ ಕಾರ್ಯಕ್ರಮ ತರಲಿಕ್ಕೆ ಆಶೀರ್ವಾದ ಮಾಡಿ ಅಂತ ಹೇಳಿ ನಿಮ್ಮಲ್ಲಿ ಕೈ ಜೋಡಿಸಿ ಮನವಿ ಮಾಡಿ ಕನ್ನಡ ಭಾಗ ಮುಗಿಸ್ತೇನೆ ಎಲ್ಲರಿಗೂ ಒಳ್ಳೆಯದಾಗಲಿ।